ಚಂದ್ರಿಕಾ, ಅದ್ಯಾಕ್ ಬೆಳಗ್ಗೆಯಿಂದ ಒಂಥರ ಇದೆಯಾ? ನಾನ್ ನೋಡ್ತಾನೆ ಇದ್ದೀನಿ, ಏನಾಯ್ತು? ಗೀತಾಗೆ ವಿಜಯ್ಗೆ ಫೋನ್ ಮಾಡಿದೆ, ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಷ್ಟೇನಾ? ಅವರಿಬ್ರು ಹೊರಗಡೆ ಹೋಗಿದಾರೆ ತಾನೆ. ಏನೋ ಕೆಲಸ ಇರುತ್ತೆ, ಆ ಬಿಸಿನಲ್ಲಿ ಫೋನ್ ನೋಡದೆ ಇರ್ಬೋದಲ್ವಾ? ಅಷ್ಟೇ ಆಗಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ಸುಶೀಲಾ. ಬೆಳಗ್ಗೆ ಗೀತಾ ಮನೆಯಿಂದ ಹೋಗ್ಬೇಕಾದ್ರೆ ಎಡುವುದ್ಲಲ್ಲ, ಒಂದ್ 5 ನಿಮಿಷ ಕುತ್ಕೊಂಡು ಹೋಗು ಅಂದ್ರು ನನ್ ಮಾತೇ ಕೇಳಲಿಲ್ಲ ಅವಳು. ಏನೋ ಹೊಟ್ಟೆಲ್ ಒಂಥರ ಕೆಟ್ಟ ಸಂಕಟ ಆಗ್ತಾ ಇದೆ, ಮನ್ಸಲ್ಲಿ ತಳಮಳ. ಹೊರಗಡೆ ಹೋಗಿದ್ದಾಳಲ್ಲ, ಅವಳಿಗೇನೂ ಆಗದೇ ಇದ್ರೆ ಸಾಕು. ಚಂದ್ರಿಕಾ, ಮೊನ್ನೆ ಇದೇ ವಿಚಾರ ನಡೆದಾಗ ನೀನ್ ನನಗ್ ಸಮಾಧಾನ ಮಾಡಿದೆ, ಇವಾಗ ನೋಡಿದ್ರೆ ಇಷ್ಟ ಚಿಕ್ಕ ವಿಷಯಕ್ಕೆ ನೀನೇ ಟೆನ್ಷನ್ ಮಾಡ್ಕೋತಿದ್ಯಲ್ಲ. ನೋಡು, ನಮ್ ಗೀತಂಗೆ ಏನೂ ಆಗಲ್ಲ, ಸ್ವಲ್ಪ ಸಮಾಧಾನದಿಂದ ಇರು.